ಸತ್ಪುರುಷಾಯ ವಿದ್ಮಹೆ ಮಹಾದೇವಾಯ ಧೀಮಹಿ ತನ್ನೋ ರುದ್ರ ಪ್ರಚೋದಯಾತ್ ಶ್ರೀ ಗುರುಭ್ಯೋ ನಮಃ ಹರಿಹಿ ಓಂ ಮನುಷ್ಯ ಸಂಪದ್ಭರಿತನಾಗಿ ಇರಬೇಕಾದ್ರೆ ಆಧ್ಯಾತ್ಮಿಕ ವಿಚಾರದಲ್ಲಿ ಹೆಚ್ಚಿನದಾದಂತಹ ಜ್ಞಾನವನ್ನು ಹೊಂದಿರಬೇಕಾದ್ರೆ ನಾವು ಪುರಾಣದಲ್ಲಿ ಬರುವಂತಹ ಕೆಲವು ವ್ಯಕ್ತಿಗಳ ಜೀವನವನ್ನು ನಾವು ಅಧ್ಯಯನವನ್ನು ಮಾಡಬೇಕು ಅವರು ಹೇಗೆ ಸಮಾಜಕ್ಕೆ ಕೊಡುಗೆಯನ್ನು ಕೊಟ್ಟರು ಸಮಾಜದಲ್ಲಿ ಶ್ರೇಷ್ಠತೆಯನ್ನು ಪಡೆದರು ಸೂರ್ಯ ಚಂದ್ರರು ಇರುವವರೆಗೂ ತಮ್ಮ ಹೆಸರನ್ನು ಅಜರಾಮರವಾಗಿ ಉಳಿಯುವಂತೆ ಅವರು ಏನೆಲ್ಲ ಮಾಡಿದರು ಅಂತ ಪ್ರಪಂಚದಲ್ಲಿ ನಾವು ಕಾಳ್ತೇವೆ ಅನೇಕ ವರ್ಷಗಳ ಕಾಲ ರಾಜ್ಯವನ್ನು ಆಳಿದರು ಸಂಪತ್ತನ್ನು ಅನುಭವಿಸಿದರು ಹೆಂಡತಿ ಮಕ್ಕಳನ್ನು ಪಡೆದರು ಅತ್ಯಂತ ಉತ್ಕೃಷ್ಟವಾದಂತಹ ಜೀವನವನ್ನು ನಡೆಸಿದರು ರಾಜ್ಯಭಾರವನ್ನು ಮಾಡಿದರು ಎಲ್ಲವೂ ಆಯಿತು ಆದರೆ ಇವತ್ತಿಗೂ ನಮಗೆ ಅವರು ಯಾರು ಏನೆಂಬುದನ್ನು ನೆನಪಿಸಿಕೊಳ್ಳಲಿಕ್ಕೆ ಸಾಧ್ಯ ಇಲ್ಲ ಅಂತಹವರು ನೂರಾರು ಜನರು ಆಳಿ ಹೋದರು ಅಳಿದು ಹೋದರು ಆದರೆ ಅವರ ನೆನಪು ಮಾತ್ರ ಇಂದು ಯಾರಿಗೂ ಇರಲಿಕ್ಕೆ ಸಾಧ್ಯವಿಲ್ಲ ಯಾಕೆ ಹಾಗಾದರೆ ಅವರು ಜೀವನದಲ್ಲಿ ಅತ್ಯುತ್ತಮವಾದಂಥ ಸಾಧನೆಯನ್ನು ಮಾಡಿದರೂ ಕೂಡ ಅದರ ನೆನಪನ್ನು ಜನಸಾಮಾನ್ಯರ ಜೀವನದಲ್ಲಿ ಹೃದಯದಲ್ಲಿ ಅಚ್ಚಳಿಯದೆ ಉಳಿಯದೆ ಇರಲಿಕ್ಕೆ ಏನು ಕಾರಣ ಅಂತ ಹೇಳಿದರೆ ಅವರು ಕೇವಲ ಲೌಕಿಕವಾದಂಥ ವಿಚಾರಗಳಲ್ಲಿ ಮಾತ್ರ ಸಾಧನೆಯನ್ನು ಮಾಡಿದರು ಅದೇ ರಾಮ ಅಥವಾ ಸತ್ಯಹರಿಶ್ಚಂದ್ರ ನಲದಮಯಂತಿ ಶಿಬಿ ಚಕ್ರವರ್ತಿ ಹೀಗೆ ಇಂಥವರ ಹೆಸರುಗಳನ್ನು ನಾವು ನೆನಪು ಮಾಡಿಕೊಳ್ಳಿಕ್ಕೆ ಸಾಧ್ಯ ಉಂಟು ಅದೇ ರಾಮಾಯಣದಲ್ಲಿ ನಾವು ಹೇಗೆ ರಾಮನನ್ನು ನೆನಪು ಮಾಡಿಕೊಳ್ಳುತ್ತೇವೋ ಅದೇ ರೀತಿ ಹನುಮಂತ ವಿಭೀಷಣ ಇಂತಹವರ ವ್ಯಕ್ತಿಗಳನ್ನು ಕೂಡ ನಾವು ಆಗಿಂದಾಗ್ಗೆ ನೆನಪು ಮಾಡಿಕೊಳ್ಳುತ್ತಾ ಇರ್ತೇವೆ ರಾಮಾಯಣ ಅಂತೇಳಿ ಬಂದಾಗ ಅಲ್ಲಿ ವಿಭೀಷಣನ ಪಾತ್ರ ಅಂತೇಳುವಂಥದ್ದು ಬಹಳ ವಿಶೇಷವಾಗಿರ್ತದೆ ಹಾಗಾದರೆ ವಿಭೀಷಣನಂತಹವನು ಕೂಡ ಯಾಕೆ ಈ ರೀತಿಯಾದಂತಹ ನೆನಪಿನಲ್ಲಿ ಉಳಿಯುವಂಥದ್ದು ಕಥೆ ಅಲ್ಲಿ ಆತ ಅಚ್ಚಳಿಯದೇ ಉಳಿಯುವಂಥದ್ದು ಇದನ್ನು ನಾವು ತಿಳಿದುಕೊಳ್ಬೇಕು ಅಂದರೆ ವಿಭೀಷಣು ಎಷ್ಟೇ ದೊಡ್ಡ ಆಪತ್ತಿನಲ್ಲಿ ತಾನು ಸಿಕ್ಕಿ ಹಾಕಿಕೊಂಡರು ತನ್ನ ಬುದ್ಧಿಯು ಧರ್ಮದಲ್ಲಿ ಸ್ಥಿರವಾಗಿರಲಿ ಎಂಬಂಥ ವರವನ್ನು ಬ್ರಹ್ಮಾದಿ ದೇವತೆಗಳಿಂದ ಪಡೆದ ಸಾಮಾನ್ಯವಾಗಿ ಮನುಷ್ಯರು ಒಳ್ಳೆಯದಾಗಬೇಕು ಒಳ್ಳೆಯದನ್ನು ಅನುಭವಿಸಬೇಕು ಅಂತ ಇದ್ದರೂ ಕೂಡ ಇಲ್ಲಿ ವಿಭೀಷಣ ಮಾತ್ರ ನಮ್ಮ ಇಲ್ಲಿಯ ಪಕ್ಕದ ಗೋಕರ್ಣದಲ್ಲಿ ತಪಸ್ಸನ್ನು ಆಚರಿಸಿ ಬ್ರಹ್ಮದೇವನು ಪ್ರತ್ಯಕ್ಷನಾಗಿ ಏನು ವರವನ್ನು ಬೇಕು ಅಂತ ಕೇಳಿದಾಗ ಆತ ಕೇಳಿರುವಂಥದ್ದು ಪರಮಾಪದ್ಗತಸ್ಯಾಪಿ ಧರ್ಮೇ ಮಮ ಮತಿರ್ಭವೇತು ಅಂತ ಧರ್ಮವನ್ನು ಬಿಟ್ಟು ಉಳಿದ ಯಾವ ವಿಚಾರಗಳಿಗೂ ಕೂಡ ನನ್ನ ಮನಸ್ಸು ಹರಿಯದೇ ಇರಲಿ ನಾನು ಧರ್ಮಯುತನಾಗಿಯೇ ಇರಬೇಕು ಅದು ಬೇಕಾದರೆ ಪ್ರಾಣ ಹೋಗುವಂಥ ಸಂದರ್ಭವೇ ಆಗಿರಲಿ ನಾನು ಧರ್ಮವನ್ನು ಬಿಡದಂತೆ ನೀನು ನನಗೆ ವರ ಕೊಡಬೇಕು ಅಂತ ನೋಡಿ ಎಷ್ಟೊಂದು ಸಾತ್ವಿಕವಾದಂಥ ಆತನ ಮನಸ್ಸು ಅಂತೇಳುವಂಥದ್ದು ಇಂತಹ ವಿಚಾರವನ್ನು ನಾವು ಆಗಿಂದಾಗಿ ತಿಳ್ಕೊಳ್ಬೇಕು ಅದನ್ನು ನಾವು ಜೀವನದಲ್ಲಿ ಅಳವಡಿಸಿಕೊಳ್ಬೇಕು ಹಾಗೆ ರಾವಣನು ಕೂಡ ಅಲ್ಲಿ ಗೋಕರ್ಣ ಕ್ಷೇತ್ರದಲ್ಲೇ ಕುಳಿತು ತಪಸ್ಸನ್ನು ಮಾಡಿದ ಇಲ್ಲಿ ಸ್ವತಃ ಅವರಿಬ್ಬರೂ ಅಣ್ಣ ತಮ್ಮಂದಿರಾದರೂ ರಾವಣ ಕೇಳಿದಂತಹ ವರಕ್ಕೂ ಅಲ್ಲಿ ವಿಭೀಷಣ ಕೇಳಿದಂತಹ ವರಕ್ಕೂ ಬಹಳ ಬಹಳ ವ್ಯತ್ಯಾಸ ಉಂಟು ಆತ ಆತ್ಮೋದ್ಧಾರಕ್ಕಾಗಿ ವಿಭೀಷಣ ಕೇಳಿದರೆ ಈತ ತನ್ನ ಶ್ರೇಯಸ್ಸಿಗಾಗಿ ಲೌಕಿಕವಾಗಿ ತಾನು ಅನುಭವಿಸುವಂಥ ಸುಖಕ್ಕಾಗಿ ಅಲ್ಲಿ ಕೇಳಿರುವಂಥದ್ದು ಹಾಗಾದರೆ ಕೇಳಿರುವಂಥ ಮೊತ್ತ ಬದಲು ಮನುಷ್ಯ ಮಾತ್ರರಲ್ಲದೆ ಬೇರೆಯಿಲ್ಲದರೂ ನನಗೆ ಮರಣ ಬರಬಾರ್ದು ಅಂತ ಯಾಕಂದರೆ ತಾನು ಬಹಳಷ್ಟು ಆಗಿದ್ದೇನೆ ಸಾಮಾನ್ಯರಾದಂಥ ಮನುಷ್ಯರಿಗೆ ನನ್ನನ್ನು ಕೊಲ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಆದರೆ ಭಗವಂತ ಶ್ರೀರಾಮಚಂದ್ರನ ರೂಪದಲ್ಲಿ ಮನುಷ್ಯ ರೂಪವನ್ನು ಪಡೆದು ಅಲ್ಲಿ ದುರುಳನಾದಂತಹ ರಾವಣನನ್ನು ಆತ ಕೊಂದು ಕಳೆದ ಹೀಗೆ ಆತನು ಮಾಡಿದಂಥ ಪ್ರತಿಯೊಂದು ಕಾರ್ಯದಲ್ಲೂ ಕೂಡ ಅಲ್ಲಿ ರಾವಣನು ಶಾಪವನ್ನೇ ಪಡೆದ ಕೈಲಾಸ ಪರ್ವತವನ್ನು ಎತ್ತಲಿಕ್ಕೆ ಹೋಗಿ ಅಲ್ಲಿ ನಂದಿಯನ್ನು ಅಪಮಾನಪಡಿಸಿ ಅಲ್ಲಿ ಶಾಪವನ್ನು ಪಡ್ಕೊಳ್ಳುವಂಥದ್ದು ಕಪಿಗಳಿಂದಲೇ ನಿನಗೆ ಮರಣ ಬರಲಿ ಅಂತ ಹೀಗೆ ಅನೇಕ ಕಡೆಗಳಲ್ಲಿ ಈತ ತಾನು ಮಾಡಿದ ಕಾರ್ಯದಿಂದ ತನಗೆ ಕೆಡುಕನ್ನೇ ತಂದದ್ದು ಆದರೆ ವಿಭೀಷಣ ಮಾತ್ರ ಹಾಗೆ ಸೀತೆಯನ್ನು ಕದ್ದು ತಂದಾಗಲೂ ಅಲ್ಲಿ ವಿವೇಕವನ್ನು ಹೇಳಿದ ಹನುಮಂತನು ಬಂದು ಅಶೋಕವನವನ್ನು ಹಾಳು ಮಾಡಿದಂಥ ಸಂದರ್ಭದಲ್ಲಿ ರಾವಣ ಆತನನ್ನು ಕೊಂದು ಕಳಿಗೆ ಅಂತ ಹೇಳಿ ಆಜ್ಞೆ ಮಾಡಿದಾಗ ವಿಭೀಷಣ ನೀತಿಯನ್ನು ಹೇಳಿ ಒಬ್ಬ ರಾಯಭಾರಿಯಾಗಿ ಬಂದವನನ್ನು ಕೊಲ್ಲುವಂಥದ್ದು ಅದು ಮಾನವೀಯತೆ ಅಲ್ಲ ರಾಜಧರ್ಮಕ್ಕೆ ವಿರೋಧವಾದುದು ಹೀಗೆ ಸಮಯ ಸಮಯಕ್ಕೆ ಸರಿಯಾಗಿ ನೀತಿಯನ್ನು ಹೇಳಿ ಅಂತಹ ಮಹಾಜ್ಞಾನಿ ಆಗಿದ್ದ ಹಾಗಾದರೆ ಇಂತಹ ಒಂದು ವಿಶೇಷವಾದಂತಹ ಶಕ್ತಿಗೆ ಅಲ್ಲಿ ವಿಭೀಷಣ ಕಾರಣಗೇನು ಎಂಬುದಾದರೆ ಆತ ಗಾಯತ್ರಿ ಮಂತ್ರವನ್ನು ಕೂಡ ಬಹಳ ತಪಸ್ಸಿನಂತೆ ಆತ ಅಧ್ಯಯನವನ್ನು ಮಾಡಿದ್ದ ಅದನ್ನು ತನ್ನ ಜೀವನದಲ್ಲಿ ಅಳವಡಿಸಿಕೊಂಡಿದ್ದ ಹೇಗೆ ಗಾಯತ್ರಿ ಮಂತ್ರ ಅಂತ ಹೇಳುವಂಥದ್ದು ವೇದ ಮುಖವು ಹಾಗಾದರೆ ಗಾಯತ್ರಿ ಮಂತ್ರದಕ್ಕೆ ಯಾಕೆ ಅಷ್ಟೊಂದು ಮುಖ್ಯ ಕೊಡ್ತೇವೆ ಪ್ರಾಧಾನ್ಯತೆಯನ್ನು ಕೊಡ್ತೇವೆ ಅಂದರೆ ಅದು ವೇದದ ಮುಖವು ಈ ಮಂತ್ರವನ್ನು ಬ್ರಹ್ಮದೇವನು ಋಗ್ವೇದದಿಂದ ಭೂ ಮತ್ತು ಗಾಯತ್ರಿಯ ಮೊದಲ ಪಾದವನ್ನು ಭುವ ಮತ್ತು ಗಾಯತ್ರಿಯ ಎರಡನೇ ಪಾದವನ್ನು ಯಜುರ್ವೇದದಿಂದಲೂ ಸ್ವಹ ಮತ್ತು ಗಾಯತ್ರಿಯ ಮೂರನೇ ಪಾದವನ್ನು ಸಾಮವೇದವನ್ನು ತೆಗೆದುಕೊಂಡು ಜಗತ್ತಿಗೆ ನೀಡಿದಂತಹ ಮಹಾ ಒಂದು ಮಂತ್ರ ಇದಾಗಿರುತ್ತದೆ ಮೂರು ವೇದಗಳ ಸಾರಭೂತವಾದಂಥ ಗಾಯತ್ರಿಯನ್ನಾದರು ನಾವು ಜಪಿಸಬೇಕು ಅಂತ ಅಲ್ಲಿ ವಿಭೀಷಣ ಅಲ್ಲಿ ಪ್ರಪಂಚಕ್ಕೆ ತೋರಿಸಿಕೊಟ್ಟು ಆತನು ಶ್ರೇಷ್ಠತೆಯನ್ನು ಪಡೆದ ಚತುರ್ವೇದಿಗಾದಿಗಳಾದಂತಹ ಪಾರಾಯಣದಿಂದ ಭಗವಜ್ಞಾನ ಮೋಕ್ಷವು ಲಭಿಸುವುದು ಎಂದು ನಾವು ಇಂತಹ ವ್ಯಕ್ತಿಗಳಿಂದ ನಾವು ಕೇಳಿ ತಿಳಿದುಕೊಂಡಿದ್ದೇವೆ ಹಾಗೆ ಇದು ಪ್ರತಿಪಾದಕರ ಅಂಬೋಣ ಇದನ್ನು ಸಾಧಿಸಬೇಕಾದರೆ ಅಧ್ಯಯನವನ್ನು ಮಾಡಬೇಕು ಇಂತಹ ವ್ಯಕ್ತಿಗಳ ಜೀವನ ಚರಿತ್ರೆಯನ್ನು ನಾವು ಕೇಳಬೇಕು ಹಾಗೆ ಅಧ್ಯಯನವೆಂಬುದು ಕೂಡ ಅದೊಂದು ವಿಶೇಷವಾದಂತಹ ಕರ್ಮವಾಗಿರುತ್ತದೆ ಬ್ರಾಹ್ಮಣನ ಕರ್ತವ್ಯವೇನೆಂದು ಹೇಳಿದರೆ ಧರ್ಮ ಸಂಗ್ರಹವೇ ಆಗಿದೆ ಎಂಬುದನ್ನು ನಾವು ಇಂತಹವರ ಮುಖಾಂತರದಿಂದ ನಾವು ತಿಳಿಬೇಕು ಕರ್ತವ್ಯೋ ಧರ್ಮ ಸಂಗ್ರಹ ವೇದವೇ ಧರ್ಮ ಬ್ರಾಹ್ಮಣ ಉಪಾಸನೆ ಅಂದರೆ ಬ್ರಾಹ್ಮಣನು ಏನು ಉಪಾಸನೆ ಮಾಡಬೇಕು ಅಂದರೆ ಬ್ರಾಹ್ಮಣನ ಆದ್ಯ ಕರ್ತವ್ಯ ಅಲ್ಲಿ ವೇದ ಮಂತ್ರಗಳನ್ನು ಉಪಾಸನೆ ಮಾಡುವಂಥದ್ದು ಅದನ್ನು ದಿನನಿತ್ಯವು ಹೇಳುವಂಥದ್ದು ಹೀಗೆ ಇದೆಲ್ಲವನ್ನು ಕೂಡ ವಿಭೀಷಣನು ತನ್ನ ಜೀವನದಲ್ಲಿ ಅಳವಡಿಸಿಕೊಂಡಿದ್ದ ಅದನ್ನು ಅನುಸರಿಸಿಯೂ ಇದ್ದಿದ್ದ ಹಾಗೆ ಧರ್ಮವು ನಿತ್ಯವಾದುದು ಶಾಶ್ವತವಾದುದು ಸತ್ತ ಮೇಲೆ ತಮ್ಮ ಜೊತೆಗೆ ಬರುವುದು ಧರ್ಮ ಅದೇ ನಮ್ಮನ್ನು ಭವಸಾಗರದಿಂದ ಪಾರು ಮಾಡುತ್ತದೆ ಎಂಬಂಥ ಕಾರಣಕ್ಕಾಗಿ ಆ ವಿಭೀಷಣ ನನಗೆ ಎಂತಹ ಪರಿಸ್ಥಿತಿಯಲ್ಲೂ ಕೂಡ ನಾನು ಧರ್ಮವು ಬಿಡದಂತೆ ನನ್ನನ್ನು ಅನುಗ್ರಹಿಸಬೇಕು ಅಂತ ಅಲ್ಲಿ ಭಗವಂತನಾದಂತಹ ಬ್ರಹ್ಮದೇವನಿಂದ ಆತ ವರವನ್ನು ಪಡೆದದ್ದು ಅಷ್ಟು ಮಾತ್ರವಲ್ಲದೆ ಆತ ಮತ್ತೊಂದು ವರ ಪಡೆದಿದ್ದ ಯಾವುದೇ ಮಂತ್ರ ಸಾಧನೆಯನ್ನು ಮಾಡದೆ ಅಸ್ತ್ರದಂತಹ ವಿಶೇಷವಾದಂಥ ಅಸ್ತ್ರಗಳು ಕೂಡ ನನಗೆ ಸಂಸಿದ್ಧಿಸಲಿ ನನ್ನ ಜೊತೆಯಲ್ಲಿ ಇರಲಿ ಎಂಬಂಥ ವರವನ್ನು ಕೂಡ ಆತ ಕೇಳಿದ್ದ ವರ ಹಾಗಾಗಿ ಈ ಅವನಿಗೆ ಐಶ್ವರ್ಯ ಅಂತೇಳುವಂಥದ್ದು ಯಾವುದು ಬೇಕಾಗಿರಲಿಲ್ಲ ವಿಭೀಷಣ ಅನುಸರಿಸಿದ್ದೇನು ಅದಕ್ಕಾಗಿ ಆಕೆ ಆತ್ಮೋದ್ಧಾರಕ್ಕಾಗಿ ಶ್ರೀರಾಮನು ಆತನ ಸಲುವಾಗಿಯೇ ಅಲ್ಲಿ ಲಂಕೆಯನ್ನು ಉಳಿಸಿದ ನಾವು ಕೊನೆಗೆ ರಾಮಾಯಣದಲ್ಲಿ ಶ್ರೀರಾಮಚಂದ್ರ ಯುದ್ಧ ಆದ ನಂತರ ಯಾಕೆ ಲಂಕೆಯನ್ನು ಕೆಡುವುದೇ ಅಲ್ಲಿ ಉಳಿದ ಅಲ್ಲೆಲ್ಲರೂ ಇದ್ದದ್ದು ದುಷ್ಟರೆ ಅಂದರೆ ಅಲ್ಲಿ ಒಬ್ಬ ವಿಭೀಷಣನ್ ಅಂತ ಹೇಳುವ ಒಬ್ಬ ಶ್ರೇಷ್ಠನಾದಂಥ ವ್ಯಕ್ತಿ ಇದ್ದ ಅಂತ ಹೇಳುವ ಕಾರಣಕ್ಕಾಗಿ ಅಲ್ಲಿ ಲಂಕೆಯನ್ನು ಉಳಿಸಿದನು ಲಂಕೆಯ ಕುರಿತು ಶೂರ್ಪಣಕಿಯು ಶ್ರೀರಾಮನಿಗೆ ಹೇಳುತ್ತಿರುವಾಗ ಯಾವಾಗ ಶ್ರೀರಾಮನನ್ನು ಶೂರ್ಪಣಕಿಯು ಅಲ್ಲಿ ಸಂದರ್ಶನ ಮಾಡ್ತಾಳು ಲಂಕೆಯ ಕುರಿತು ವಿವರವನ್ನು ಹೇಳುತ್ತಾಳು ಅಂತಹ ಸಂದರ್ಭದಲ್ಲಿರುವಾಗ ವಿಭೀಷಣಸ್ತು ಧರ್ಮಾತ್ಮ ಎಂಬ ಮಾತನ್ನು ಮೊಟ್ಟ ಮೊದಲು ಹೇಳಿದಾಗಲೇ ವಿಭೀಷಣನ ವ್ಯಕ್ತಿತ್ವ ಹೇಗೆ ಇರಬಹುದು ಎಂಬುದನ್ನು ಆತ ಅರ್ಥ ಮಾಡಿಕೊಂಡಿದ್ದ ಯಾಕಂದರೆ ಆ ರಾಕ್ಷಸ ಅಂತ ಹೇಳುವವಳು ಬಹಳ ಬಹಳ ಕೆಟ್ಟವಳು ಮೋಸಗಾರಳು ಇಂತಹವಳ ಬಾಯಿಯಲ್ಲಿ ವಿಭೀಷಣನನ್ನು ಆಕೆ ಹೊಗಳಬೇಕಾದರೆ ಕೆಟ್ಟವರೇ ಒಬ್ಬರನ್ನು ಹೊಗಳಬೇಕಾದರೆ ಹಾಗಾದರೆ ಅವನು ಎಷ್ಟು ಒಳ್ಳೆಯವ ಇರಬೇಕೆಂಬುದನ್ನು ಶ್ರೀರಾಮಚಂದ್ರ ಅಂದು ಅರ್ಥ ಮಾಡಿಕೊಂಡಿದ್ದ ಆಗಲೇ ಆತ ಮನಸ್ಸಿನಲ್ಲಿ ಸಂಕಲ್ಪ ಮಾಡಿಕೊಂಡಿದ್ದ ನಾನು ಅವನನ್ನು ನೋಡಬೇಕು ಅವನ ಸಖ್ಯವನ್ನು ಬೆಳೆಸಿಕೊಳ್ಬೇಕು ಎಂಬುದನ್ನು ಅಲ್ಲಿ ರಾಮ ನಿರ್ಧಾರವನ್ನು ಮಾಡಿಕೊಂಡಿದ್ದ ವಿಭೀಷಣನ ಮೇಲೆ ಒಂದು ಗಂಭೀರತರನಾದಂತಹ ಆರೋಪ ಇತ್ತು ಹಾಗಾದರೆ ಅಯ್ಯೋ ಇಷ್ಟು ಒಳ್ಳೆಯವನ ಮೇಲೆ ಒಂದು ಆರೋಪವ ಆ ಆರೋಪ ಏನೆಂಬುದರೆ ನತು ರಾಕ್ಷಸಾಸ ಚೇಷ್ಟಿತ ಅಂತ ಅವನು ಹುಟ್ಟಿದ್ದು ರಾಕ್ಷಸ ಕುರದಲ್ಲಿ ಕೆಟ್ಟ ರಾಕ್ಷಸರು ಅಂತ ಹೇಳುವದ್ದು ಯಾವುದಕ್ಕೆ ಯಾವಾಗಲೂ ಕೆಡುಕನ್ನೇ ಉಂಟು ಮಾಡುವವರನ್ನು ನಾವು ರಾಕ್ಷಸರು ಅಂತ ಹೇಳುವಂಥದ್ದು ಇನ್ನೊಬ್ಬರ ಏಳಿಗೆಯನ್ನು ಇನ್ನೊಬ್ಬರ ಸೌಖ್ಯವನ್ನು ಸಹಿಸದಂಥವರಿಗೆ ನಾವು ರಾಕ್ಷಸರು ಅಂತ ಹೇಳುವಂಥದ್ದು ಮತ್ತು ಯಾವಾಗಲೂ ಮತ್ತೊಬ್ಬರಿಗೆ ತೊಂದರೆಯನ್ನೇ ಕೊಡುವಂಥದ್ದು ಅವರನ್ನು ನಾವು ವಿಘ್ನ ಸಂತೋಷಿಗಳು ಅಂತ ಹೇಳುವಂಥದ್ದು ಇವರನ್ನು ಕೂಡ ರಾಕ್ಷಸ ಅಂತ ಹೇಳುವಂಥದ್ದು ಹಾಗಾಗಿ ನತು ರಾಕ್ಷಸ ಚೇಷ್ಟಿತ ಕೊಂಚವೂ ರಾಕ್ಷಸರ ಗುಣವಿಲ್ಲದವನು ಕುಲದ್ರೋಹಿ ಹುಟ್ಟಿದ ಕುಲಕ್ಕೆ ದ್ರೋಹ ಎಸಗಿದವನು ಎಂಬುದಾಗಿ ಅದಕ್ಕೆ ವಿಭೀಷಣನ ಮೇಲೆ ಇರುವಂತಹ ಆರೋಪ ಅವನು ರಾಕ್ಷಸರ ಕುಲದಲ್ಲಿ ಹೇಗಿರಬೇಕು ಅದು ಇಲ್ಲ ರಾವಣನು ಏನು ಮಾಡಿದರೂ ಅದು ತಪ್ಪು ಅಂತಲೇ ಹೇಳುವಂಥದ್ದು ರಾಕ್ಷಸರು ಏನು ಮಾ ಕರ್ಮಗಳನ್ನು ಮಾಡಿದರೂ ಈ ರೀತಿಯಾದಂಥ ಕರ್ಮ ಒಳ್ಳೆಯದಲ್ಲ ಅಂತಲೇ ಹೇಳುವಂಥದ್ದು ಆ ಕಾರಣ ಈತನು ಕುಲವಿರೋಧಿ ಎಂಬುದಾಗಿ ಅವನ ಮೇಲೆ ಆರೋಪ ಇತ್ತು ಹಾಗಾದರೆ ಅದನ್ನು ವಿಭೀಷಣ ಯಾವ ರೀತಿಯಲ್ಲಿ ಸಮರ್ಥನೆಯನ್ನು ಅಂದರೆ ಗುಣೋಯಂ ಪ್ರಥಮಂ ನೃಣಾನಂ ಅಂದರೆ ನಾನು ನನ್ನ ಶೀಲ ರಾಕ್ಷಸರದ್ದಲ್ಲ ರದ್ದಲ್ಲ ಅಧರ್ಮ ಹಿಡಿಸದು ಮನೆಯಲ್ಲಿದ್ದಂಥ ಚೇಳು ನಮಗೆ ಹಿತವಾಗಲಾರದು ನೀವೆಲ್ಲರೂ ಕೆಟ್ಟವರು ಮನೆಯಲ್ಲಿ ಒಂದು ಚೇಳುಂಟು ಅಂತೇಳಿದರೆ ಅದು ನಮ್ಮ ಮನೆಯದ್ದು ಅಂತ ಹೇಳಲಿಕ್ಕೆ ಸಾಧ್ಯವಿಲ್ಲ ಹಾಗಾಗಿ ಒಡ ಹುಟ್ಟಿದ್ದು ಶೂರ್ಪನಕಿಯೇ ಆಗಿರಲಿ ಅಥವಾ ಅಲ್ಲಿ ರಾವಣನೇ ಆಗಿರಲಿ ಅವರನ್ನು ನಾನು ಅಧರ್ಮಿಗಳ ಆದ ಕಾರಣ ನಾನು ಇಲ್ಲಿ ಒಪ್ಪಿಕೊಳ್ಳಲಿಕ್ಕೆ ಸಾಧ್ಯವಿಲ್ಲ ಎಂಬಂತಹ ಮಾತನ್ನು ಆತ ಪ್ರತಿಪಾದನೆ ಮಾಡಿದ್ದ ನನಗೆ ಅಧರ್ಮ ಅಂತ ಹೇಳುವಂಥದ್ದು ಹಿಡಿಸದು ಹಾಗಾಗಿ ಧರ್ಮ ಬಿಟ್ಟವರನ್ನು ಪರಿತ್ಯಜಿಸಿದರೆ ಮಾತ್ರ ಸುಖ ಒಬ್ಬನಿಗೆ ಸುಖ ಅಂತ ಸಿಕ್ಕಬೇಕಾದ್ರೆ ಆ ಅಧರ್ಮಿಗಳ ಜೊತೆಯಲ್ಲಿ ಇದ್ದುಕೊಂಡು ಅದನ್ನೇ ಅಲ್ಲಿ ಪ್ರೋತ್ಸಾಹ ಕೊಡುತ್ತಾ ನಾನು ಮಾತ್ರ ಅಧರ್ಮದಲ್ಲಿ ಇಲ್ಲ ಅಂತ ಹೇಳಿದರೆ ಆಗಲಿಕ್ಕಿಲ್ಲ ಅವರ ಜೊತೆಯಲ್ಲೂ ಇರಬಾರ್ದು ಅದಕ್ಕೋಸ್ಕರ ಅಧರ್ಮವನ್ನು ತ್ಯಜಿಸಿದರೆ ಅಧರ್ಮಿಗಳನ್ನು ತ್ಯಜಿಸಿದರೆ ನಮಗೆ ಹಿತವಾಗಲಾರದು ಆದ್ದರಿಂದ ಅವರನ್ನು ಜೊತೆಯಲ್ಲಿಟ್ಟುಕೊಳ್ಳುವುದರಿಂದ ಕೆಟ್ಟದಾಗುತ್ತದೆ ಧರ್ಮ ಬಿಟ್ಟವರನ್ನು ಪರಿತ್ಯಜಿಸಿದರೆ ಮಾತ್ರ ಸುಖ ದುರಾಚಾರಿಗಳನ್ನು ಆಶ್ರಯಿಸುವುದೆಂದರೆ ಹಾವು ಚೇಳುಗಳಿಂದ ಮನೆಯೊಳಗೆ ವಾಸವಾಗಿರುವಂತೆ ಅಂತಹ ಮನೆಯನ್ನು ಬಿಟ್ಟು ಬಿಡುವುದು ವಿವೇಕ ಇದು ಜ್ಞಾನಿಯಾದಂಥ ವಿಭೀಷಣನ ಅಭಿಮತ ಇದನ್ನು ನಾವು ಸ ಸರಿಯಾಗಿ ತಿಳ್ಕೊಳ್ಬೇಕು ಮನೆಯಲ್ಲಿ ನಮಗೆ ಎಷ್ಟೇ ಪ್ರೀತಿ ಪಾತ್ರರಾಗಿದ್ದರೂ ಕೂಡ ಅವರು ಕೆಟ್ಟವರಾಗಿದ್ದರೆ ಕಳ್ಳರಾಗಿದ್ದರೆ ಸುಳ್ಳರಾಗಿದ್ದರೆ ಕೊಲೆಗಡುಗರಾಗಿದ್ದರೆ ಅವರ ಜೊತೆಯಲ್ಲಿ ಇರುವಂಥದ್ದು ನಾವು ಹಾವು ಚೇಳುಗಳ ಜೊತೆಯಲ್ಲಿ ವಾಸವಾಗಿದ್ದಂತೆ ಅವತ್ತು ಯಾವಾಗ ನಮಗೆ ಅದರಿಂದ ಅಪಾಯ ಉಂಟಾಗುತ್ತದೋ ಎಂಬುದನ್ನು ನಮಗೆ ಹೇಳಲಿಕ್ಕಾಗುವುದಿಲ್ಲ ಅದನ್ನು ನಾವು ಅರ್ಥ ಮಾಡಿಕೊಳ್ಬೇಕು ಈ ರೀತಿಯ ಅಭಿಮತಕ್ಕೆ ಬರಲು ಕಾರಣ ಯಾವುದಿರ್ಬೋದು ವಿಭೀಷಣ ಯಾಕೆ ತನ್ನವರೆಲ್ಲರೂ ಕೂಡ ಒಂದು ರೀತಿಯಾದಂಥ ಹಾವು ಚೇಳುಗಳಂತೆ ಆತ ಅಭಿಮತಕ್ಕೆ ಬರಲಿಕ್ಕೆ ಕಾರಣ ಅಂದರೆ ವಿಮರ್ಶೆ ಅದನ್ನು ನಾವು ಮಾಡುವುದಾದರೆ ನಿಜವಾದ ಧರ್ಮ ಎರಡು ಕೆಲಸವನ್ನು ಮಾಡುತ್ತದೆ ನೋಡಿ ಇದನ್ನು ನಾವು ಅರ್ಥ ಮಾಡಿಕೊಳ್ಬೇಕು ನಿಜವಾದಂತಹ ಧರ್ಮ ಅಂತೇಳುವಂಥದ್ದು ಎರಡು ರೀತಿಯಾದಂಥ ಕೆಲಸ ಮಾಡುತ್ತದೆ ಹೇಗೆ ಮಾಡುತ್ತದೆ ಒಂದು ಮನುಷ್ಯನ ಮನಸ್ಸಿನ ಪುನರ್ರಚನೆ ಯಾಕಂದರೆ ಮನುಷ್ಯನ ಮನಸ್ಸು ಅಂತ ಹೇಳುವಂಥದ್ದು ಒಂದು ನಿತ್ತನೇ ಇರಲ್ಲ ಆತ ಕಲಿತಾಗ ಹೆಚ್ಚು ಹೆಚ್ಚು ಜ್ಞಾನವನ್ನು ಪಡೆದಾಗ ಆ ಮನಸ್ಸಿನ ಯೋಚನೆ ಯೋಜನೆಗಳೆಲ್ಲವೂ ಕೂಡ ವ್ಯತ್ಯಾಸ ಆಗ್ತವೆ ಅಂದರೆ ಅಲ್ಲಿ ಮನಸ್ಸು ಅಂತೇಳುವಂಥದ್ದು ಪುನರ್ರಚನೆ ಆಗುತ್ತದೆ ಚಂಚಲವಾದಂಥ ಮನಸ್ಸನ್ನು ನಿಗ್ರಹಿಸಿ ಅದರ ಗತಿಯನ್ನು ಮತ್ತು ವಿಶಾಲವಾದಂಥ ಗುರಿಯಡೆಗೆ ಅಲ್ಲಿ ತಿರುಗಿಸುತ್ತದೆ ಅವನು ಒಳ್ಳೆಯ ರೀತಿಯಾದಂಥ ಆಧ್ಯಾತ್ಮಿಕ ವಿಚಾರಗಳನ್ನು ಇತರ ವಿಚಾರಗಳನ್ನು ಅಧ್ಯಯನ ಮಾಡಿದಾಗ ಅವನ ಮನಸ್ಸು ಹೇಳುವಂಥದ್ದು ಅಲ್ಲಿ ಪರಿವರ್ತನೆ ಹೊಂದುತ್ತದೆ ಇನ್ನೊಂದು ವಿದ್ಯ ವಿವಿಧ ವ್ಯಕ್ತಿಗಳೊಳಗೆ ಬಾಂಧವ್ಯ ಮತ್ತು ಸಹಕಾರ ಬಾಳ್ವೆಗೆ ತಕ್ಕ ವ್ಯವಸ್ಥೆ ಮಾಡುತ್ತದೆ ಹೀಗೆ ಅರ್ಥ ಮಾಡಿಕೊಂಡಾಗ ಅಲ್ಲಿ ಈ ರೀತಿಯಾದಂಥ ಒಂದು ಹೊಂದಾಣಿಕೆಗೆ ಮನಸ್ಸು ಸಹಕಾರ ಮಾಡುತ್ತದೆ ಹಾಗಾಗಿ ವಿಭೀಷಣ ರಾಮನ ಸಖ್ಯ ಬೆಳೆಸಿ ಯುದ್ಧದಲ್ಲಿ ಸಹಾಯ ಮಾಡಲು ಕಾರಣವಾದುದು ಅಂತಹ ನಡತೆ ಧರ್ಮಕ್ಕೆ ನ್ಯಾಯಕ್ಕೆ ತಡೆಯಾಗದಂತೆ ಸ್ ಸ್ವಾರ್ಥವನ್ನು ನಿಯಂತ್ರಿಸಿಕೊಳ್ಳುವುದಕ್ಕೆ ಆಗಿರುತ್ತದೆ ಇದು ಬಹಳ ಮುಖ್ಯವಾದ ವಿಷಯ ಅರ್ಥ ಕಾಮಗಳೇ ಮುಖ್ಯವಲ್ಲ ಸರಿಯಾಗಿ ಅರ್ಥ ಮಾಡಿಕೊಳ್ಳಬೇಕು ನಾವು ಜೀವನದಲ್ಲಿ ಹಣ ಸಂಪಾದನೆ ಮಾಡ್ತೇವೆ ಹಣ ಸಂಪಾದನೆ ಯಾಕೆ ಮಾಡ್ತೇವೆ ಕಾಮನೆಗಳನ್ನು ಪಡೆಯುವುದಕ್ಕಾಗಿ ಇಲ್ಲಿ ಹೇಳ್ತಾರೆ ಅರ್ಥ ಕಾಮಗಳು ಮುಖ್ಯ ಅಲ್ಲ ಧರ್ಮ ಅಂತ ಹೇಳುವಂಥದ್ದು ಬಹಳ ಮುಖ್ಯ ಮನುಷ್ಯನು ಬರೆಯ ದೇಹವೇ ಅಲ್ಲ ಮನುಷ್ಯನು ತಾನು ದೇಹ ಅಂತಲೇ ತಿಳ್ಕೊಳ್ಳುವ ಇದೆಲ್ಲ ನಾವು ಬಹಳಷ್ಟು ಪ್ರವಚನಗಳನ್ನು ಮಾಡಿದ್ದೇವೆ ಹೆಚ್ಚಿನವರಿಗೆ ನೀನು ಯಾರು ಅಂತ ಹೇಳಿದರೆ ಓಹ್ ಇದು ನಾನು ಅಂದರೆ ಅವನ ಮನಸ್ಸಿನಲ್ಲಿ ಏನಿರ್ತದೆ ಇದೇ ದೇಹವೇ ನಾನು ಅಂತ ಹೇಳುವಂಥದ್ದು ಜ್ಞಾನಿಗಳು ಹೇಳ್ತಾರೆ ನಾನು ಅಂದರೆ ದೇಹ ಅಲ್ಲ ಹಾಗೆ ಜೀವ ದೇಹವೇ ಅವನು ಅವನು ಜೀವಾತ್ಮ ದೇಹದ ಒಳಗಿರುವವನು ಜೀವಾತ್ಮ ಜೀವಾತ್ಮನಿಗೆ ದೇಹ ಇಂದ್ರಿಯ ಮತ್ತು ಮನಸ್ಸು ಇವುಗಳನ್ನು ಬಳಸಿ ಬಾಳುವೆಯನ್ನು ಅನುಭವಿಸುವ ಒಂದು ತತ್ವವಿದೆ ಜೀವಾತ್ಮನಿಗೆ ಹೇಗೆ ಅವನಿಗೆ ಒಬ್ಬನಿಗೆ ಇರಲಿಕ್ಕೆ ಆಗುವುದಿಲ್ಲ ಅದಕ್ಕೊಂದು ದೇಹವನ್ನು ಆಶ್ರಯಿಸುವಂಥದ್ದು ಹೀಗೆ ಜೀವಾತ್ಮನು ದೇಹವನ್ನು ಆಶ್ರಯಿಸಿದ ನಂತರ ಇಂದ್ರಿಯಗಳನ್ನು ಜೊತೆಯಲ್ಲಿ ಇದ್ದಾಗ ಅವುಗಳನ್ನು ಮನಸ್ಸನ್ನು ಬಳಸಿ ಬಾಳುವೆಯನ್ನು ಅನುಭವಿಸುವ ಒಂದು ತತ್ವವಿದೆ ಹಾಗಾದರೆ ನಾವು ಹೇಗೆ ಬಾಳುವೆಯನ್ನು ಅನುಭವಿಸಬೇಕು ಅಂತಂದರೆ ದೇಹದೊಳಗೆ ಜೀವಾತ್ಮ ಇದ್ದಾಗ ಒಂದು ಪರಿಪೂರ್ಣವಾದಂತಹ ವ್ಯಕ್ತಿತ್ವ ನಿರ್ಮಾಣ ಆಗ್ತದೆ ಇಂದ್ರಿಯಗಳು ತನ್ನಷ್ಟಕ್ಕೆ ಅವುಗಳಲ್ಲಿ ಹುಟ್ಟುಕೊಳ್ತವೆ ಇವೆಲ್ಲವನ್ನು ಉಪಯೋಗಿಸಿಕೊಂಡು ಮಾಡುವ ಕರ್ಮದಿಂದ ಮನಸ್ಸಿನಲ್ಲಿ ಒಂದು ರೀತಿಯಾದಂಥ ಜ್ಞಾನ ಉಂಟಾಗಿ ಆ ಜ್ಞಾನದಿಂದ ನಾವು ಒಳ್ಳೆಯ ಕರ್ಮಗಳನ್ನು ಮಾಡಿದಾಗ ಆ ಮುಂದಿನ ಜನ್ಮಕ್ಕೆ ಈ ಕರ್ಮ ಫಲವೇ ನಮಗೆ ಒಂದು ದಾರಿದೀಪ ಆಗ್ತದೆ ಶ್ರೇಷ್ಠತೆಗೆ ಕರೆದುಕೊಂಡು ಹೋಗ್ತದೆ ಅಥವಾ ಅಮೃತತ್ವಕ್ಕೂ ನಮ್ಮನ್ನು ಕರೆದುಕೊಂಡು ಹೋಗಲಿಕ್ಕೆ ಇದರಿಂದ ಸಹಾಯವಾಗುತ್ತದೆ ಇದನ್ನು ಅರಿಯದೆ ನಾನು ನಾನು ಎಂದುಕೊಳ್ಳುವುದು ಅದೇ ಅತತ್ವ ಅಂತ ಹೇಳಿ ನಾವು ತಿಳಿದುಕೊಳ್ಬೇಕು ಯಾವತ್ತು ಮನುಷ್ಯನಿಗೆ ಏನಾದರೂ ಕಾರ್ಯಗಳನ್ನು ಮಾಡಿದರೆ ಅಯ್ಯೋ ಇದು ನಾನು ಮಾಡಿದೆ ಇದು ನನ್ನಿಂದ ಆಯಿತು ಈ ರೀತಿಯಾದಂತಹ ಚಿಂತನೆ ಅಂತ ಹೇಳುವಂಥದ್ದು ಅದು ಅತತ್ವವೂ ಆಗಿರುತ್ತದೆ ಅದು ಅಜ್ಞಾನವೂ ಕೂಡ ಆಗುತ್ತದೆ ನಾನು ಎಂಬುದು ದೇಹಕ್ಕಿಂತ ಹೆಚ್ಚಾಗಿ ಆತ್ಮವಾದ ಕಾರಣ ದೇಹದ ಸುಖವನ್ನು ಮಾತ್ರ ಎಣಿಸಬಾರದು ಇಲ್ಲಿ ನಾವು ಅನೇಕ ವ್ಯಕ್ತಿಗಳ ಕುರಿತು ಚಿಂತನೆಯನ್ನು ನಡೆಸ್ತೇವೆ ಹಾಗಾದರೆ ಅವರು ಯಾಕೆ ಶ್ರೇಷ್ಠರಾದರು ಎಂಬಂಥ ಚಿಂತನೆಯನ್ನಾದರೂ ನಾವು ಸ್ವಲ್ಪ ಮಾಡಬೇಕು ಅವರು ಇಷ್ಟೊಂದು ವಿತ್ತರಕ್ಕೆ ಬೆಳೆಯಲಿಕ್ಕೆ ಅಥವಾ ಸೂರ್ಯಚಂದ್ರರು ಇರುವವರೆಗೂ ಅವರು ತಮ್ಮ ಕೀರ್ತಿಯನ್ನು ಉಳಿಸಿಕೊಳ್ಳುವುದಕ್ಕೆ ಕಾರಣ ಏನು ಅವರು ಮಾಡಿದಂಥ ಅದಕ್ಕೆ ಸಾಧನೆ ಏನು ಎಂಬುದನ್ನು ನಾವು ಅರ್ಥ ಮಾಡಿಕೊಳ್ಳುವುದಾದರೆ ಅವರು ಯಾವತ್ತೂ ಕೂಡ ನಾನು ನಾನು ಎಂಬಂಥ ಒಂದು ವ್ಯಾಮೋಹಕ್ಕೆ ಒಳಗಾದವರಲ್ಲ ಅವರು ದೇಹಕ್ಕಿಂತ ಹೆಚ್ಚಾಗಿ ಆತ್ಮಕಾರಣ ಅವರು ಆತ್ಮಚಿಂತನೆಯನ್ನೇ ಮಾಡಿರುವಂಥದ್ದು ನಾನು ಏನು ಮಾಡಿರುವುದಿದ್ದರೂ ಕೂಡ ಅದು ಆತ್ಮಕ್ಕೆ ಶಕ್ತಿಯನ್ನು ಕೊಡಬೇಕು ನಮ್ಮದು ಪಾಪಾತ್ಮ ಆಗಬಾರ್ದು ಆ ಆತ್ಮ ಅಂತ ಹೇಳುವಂಥದ್ದು ಪುಣ್ಯಾತ್ಮ ಅಂತ ಹೇಳುವಂಥದ್ದು ಆಗಬೇಕು ಅಂತ ಹಾಗಾಗಿ ನಾವು ಏನು ಕೆಲಸ ಮಾಡುವುದಿದ್ದರೂ ಅದು ಆತ್ಮಕ್ಕೆ ಒಳಿತಾಗುವಂಥ ಕಾರ್ಯಗಳನ್ನು ಮಾಡಬೇಕು ದೇಹದ ಸುಖವನ್ನು ಮಾತ್ರ ಎಣಿಸಬಾರ್ದು ನಾವು ದೇಹದ ಸುಖವನ್ನು ಮಾತ್ರ ಎಣಿಸಲಿಕ್ಕೆ ಹೋದಾಗ ನಾವು ಅಲ್ಲಿ ಪಾಪಗಳನ್ನು ಮಾಡಬೇಕಾಗ್ತದೆ ಹಾಗಾಗಿ ಆತ್ಮವನ್ನು ದೃಷ್ಟಿಯಲ್ಲಿ ಇರಿಸಿಕೊಂಡು ನಾವು ಕಾರ್ಯಗಳನ್ನು ಮಾಡಬೇಕು ತನ್ನ ಎಲ್ಲ ಸಂಪತ್ತನ್ನು ಆತ್ಮದ ಕ್ಷೇಮಕ್ಕೆ ತೊಂದರೆಯಾಗದಂತೆ ಉಪಯೋಗಿಸಬೇಕು ಅಂದರೆ ಇಂದ್ರಿಯ ಸುಖದ ದಾಸನಾಗಬಾರದು ಎಂಬುದು ಇಲ್ಲಿಯ ಈ ಮಾತಿನ ಅರ್ಥವಾಗಿರುತ್ತದೆ ಧರ್ಮವನ್ನು ಧರ್ಮ ನಿಯಮಗಳನ್ನು ಪಾಲಿಸಿದರೆ ದಿವ್ಯವಾದಂಥ ಪಡೆಯುವ ದಾರಿಯಲ್ಲಿ ಅದು ನಮ್ಮನ್ನು ರಕ್ಷಿಸುತ್ತದೆ ಈ ದಾರಿಯಲ್ಲೇ ಮುನ್ನಡೆದು ಅನೇಕರು ಅಜರಾಮರರಾಗಿರುತ್ತಾರೆ ಜಗತ್ತಿನಲ್ಲಿ ಬುದ್ಧಿವಂತರು ಶಕ್ತಿವಂತರು ಸಿಗಬಹುದು ಬೇಕಾದಷ್ಟು ಜನ ಸಿಗ್ಬೋದು ಬಹಳಷ್ಟು ಬುದ್ಧಿವಂತ ಇನ್ನೊಬ್ಬ ಬಹಳಷ್ಟು ಶಕ್ತಿವಂತ ಸಿಗಬಹುದು ಆದರೆ ಸಮಾಜದ ಹಿತವನ್ನು ಕಾಪಾಡುವ ಯೋಗ್ಯ ಚಿಂತಕರು ಸಿಗುವುದು ಕಷ್ಟ ನಾವು ಸಮಾಜದ ಬಗ್ಗೆ ಏನು ಮಾಡಿದರೆ ಮುಂದೆ ಒಳ್ಳೆಯದಾಗ್ತದೆ ನನಗಲ್ಲ ಸಮಾಜಕ್ಕೆ ಒಳ್ಳೆಯದಾಗಬೇಕು ಎಂಬ ಚಿಂತಕರು ಸಿಗುವುದು ಕಷ್ಟ ಮುಳ್ಳಿನ ನಡುವೆ ಒಳ್ಳೆಯ ಹೂವು ಅರಳುತ್ತದೆ ಬೇಕಾದರೆ ಗುಲಾಬಿ ಹೂವೇ ಆಗಲಿ ಅದರಿಂದ ಹೂ ಗಾಯಗೊಳ್ಳದು ಚೆನ್ನಾಗಿ ಅರಳಿ ಪರಿಮಳವನ್ನು ಸೂಚುತ್ತದೆ ದುರ್ಜನರ ಮಧ್ಯೆ ವಿಭೀಷಣ ಬಾಳುತ್ತಿದ್ದರು ಹೂವಿನಂತೆ ಆತ ಧರ್ಮಕ್ಕಾಗಿ ಬದುಕಿ ಬಾಳುವುದು ಶ್ರೇಷ್ಕರ ಎಂಬುದನ್ನು ಜಗತ್ತಿಗೆ ಆತ ತೋರಿಸಿಕೊಟ್ಟ ಅದೇ ರೀತಿ ವಿಭೀಷಣನ ವ್ಯಕ್ತಿತ್ವವನ್ನು ನಾವು ಎದುರಿಗೆ ಇಟ್ಟುಕೊಂಡು ನಾವು ಕೂಡ ನಮ್ಮ ಸುತ್ತಮುತ್ತ ಬಹಳಷ್ಟು ಕೆಟ್ಟ ಜನರಿದ್ದಾರೆ ಬೇಡದ್ದನ್ನೇ ಹೇಳುವವರು ಇರ್ತಾರೆ ಆದರೂ ಕೂಡ ಅವೆಲ್ಲವನ್ನು ಮುಳ್ಳು ಅಂತ ತಿಳಿದುಕೊಂಡು ಆ ಮುಳ್ಳಿಗೆ ನ ತೊಂದರೆಯನ್ನು ನಾವು ಅನುಭವಿಸದೆ ನಾವು ಒಳ್ಳೆಯ ರೀತಿಯಾದಂಥ ಹೂವಾಗಿ ಸಮಾಜಕ್ಕೆ ಪರಿಮಳವನ್ನು ಬೀರುವಂತಹ ಜ್ಞಾನವನ್ನು ನಾವು ಪಡ್ಕೊಳ್ಬೇಕು ಹಾಗೆ ಇದರಿಂದ ಆತ್ಮಾರ್ಥೆ ಪ್ರತ್ಯುಂತ್ಯಜೇತು ಆತ್ಮಕ್ಷೇಮದ ಪ್ರಶ್ನೆ ಬಂದಾಗ ಅದು ನಿನ್ನ ದೇಹದಲ್ಲಿ ಆಗದಿದ್ದರೆ ಆಗ ಆ ದೇಶವನ್ನೇ ಅಥವಾ ಇಡೀ ಭೂಮಂಡಲವನ್ನೇ ಬಿಡುವುದೇ ಧರ್ಮ ಎಂಬುದನ್ನು ನಾವು ಕಾಣಬೇಕು ಒಂದು ವೇಳೆ ನಾವು ಇಂತಹ ಒಂದು ವಿಚಾರದಲ್ಲಿ ಗಮನಿಸಿದಾಗ ನಮ್ಮ ಜೊತೆಯಲ್ಲಿ ಕೆಟ್ಟವರ ಜೊತೆಯಲ್ಲಿ ನಮಗೆ ಬರದಿಕ್ಕೆ ನಾವು ಗುಲಾಬಿ ಹೂವಿನಂತೆ ಅರಳಿ ಜಗತ್ತಿಗೆ ಒಳ್ಳೆಯದನ್ನು ಮಾಡಬೇಕು ಅದು ಆಗದೇ ಇದ್ದರೆ ಅಥವಾ ಕೆಟ್ಟವರಿಂದ ತೊಂದರೆ ಆಗುವುದ್ರೆ ನಾವು ಆ ಪ್ರದೇಶವನ್ನೇ ಬಿಟ್ಟು ಹೋಗಬೇಕು ಎಂಬುದು ಈ ಮಾತಿನ ಅರ್ಥ ಹಾಗಾಗಿ ವೀಕ್ಷಕರೇ ನಾವು ಕೂಡ ಪುರಾಣದಲ್ಲಿ ಬರುವ ಅಥವಾ ನಮ್ಮ ಯಾವುದೇ ರೀತಿಯಾದಂಥ ಈ ಪ್ರಪಂಚಕ್ಕೆ ಸಮಾಜಕ್ಕೆ ಒಳಿತು ಮಾಡಿ ಆಧ್ಯಾತ್ಮಿಕ ರೀತಿಯಲ್ಲಿ ಸಾಧನೆ ಮಾಡಿದಂಥ ಪುರುಷರ ಕುರಿತು ಚಿಂತನೆಯನ್ನು ನಡೆಸುವುದರ ಮೂಲಕ ಅವರು ತೋರಿಸಿದಂತಹ ದಾರಿಯಲ್ಲಿ ಮುನ್ನಡೆಯುವ ಮೂಲಕ ನಾವು ಕೂಡ ಅಂತಹ ಒಂದು ಪ್ರಯತ್ನವನ್ನು ಮಾಡಲಿಕ್ಕೆ ಅನುಕೂಲ ಆಗುತ್ತದೆ ಎಂಬಂಥ ಮಾತಿನೊಂದಿಗೆ ಈ ಪ್ರವಚನವನ್ನು ಶಿವಾರ್ಪಣೆಗೊಳಿಸ್ತಾ ಇದ್ದೇನೆ ಓಂ ದಸ್ತ